आत्मीय शिक्षकरे, अंजु सकलेशपुर यूट्यूब चानल स्वागत। यह वो वीडियो नानु 2021-22 साल के व्यार्थी हेगे अडमिट मोबू अरे प्रमोट आगे अरे आटो प्रमोट आगे व्यार्थी प्रस्तुत शैक्षणिक वर्ष के हेगे अडमिशन वीडियो तल्सकोड़ी। वीडियो इष्ट ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭ ಮಾಡೋಣ। ಮೊದಲನೇದಾಗಿ ನಾವು ಕ್ರೋಮ್ ಬ್ರೌಸರ್ ಅನ್ನು ಉಪಯೋಗಿಸ್ತಾ ಇದೀನಿ। ಉಪಯೋಗಿಸ್ಕೊಂಡು STSK ಲಾಗಿನ್ ಆಗ್ತಾ ಇದೀನಿ। STS ಪೇಜ್ ಓಪನ್ ಆಗಿದೆ। ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದೀನಿ। ಇಲ್ಲಿ ನಾನು ಒಂದು ಶಾಲೆಯ ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿದೀನಿ। ಲಾಗಿನ್ ಮಾಡ್ತಾ ಇದೀನಿ। ಸ್ವಲ್ಪ ಸರ್ವರ್ ಸ್ಲೋ ಇದೆ। STS ಪೇಜ್ ಒಂದು ಓಪನ್ ಆಗಿದೆ। ಈಗ ಇಲ್ಲಿ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಆಟೋ ಪ್ರಮೋಟ್ ಆಗಿದ್ದಾರೆ। ಅಂತ ವಿದ್ಯಾರ್ಥಿಗಳನ್ನು ಈಗ ನಾವು ಮುಂದಿನ ತರಗತಿಗೆ ಅಡ್ಮಿಟ್ ಮಾಡ್ಕೋಬೇಕು। ಅದಕ್ಕೆ ಇಲ್ಲಿ ಕಾಣ್ತಾ ಇದೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ। ಇದರಲ್ಲಿ ಸಬ್ ಆಪ್ಷನ್ಸ್ ಇದೆ। ಇದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಇದೆ। ಇದರಲ್ಲಿ ನೋಡಿ ಹೊಸ ಆಪ್ಷನ್ ಬಿಟ್ಟಿದ್ದಾರೆ। ಈಗ ನೆನ್ನೆ ಮೊನ್ನೆವರೆಗೂ ಇದು ರಿಮೂವ್ ಆಗಿತ್ತು, ಈಗ ತೆಗೆದು ಆಡ್ ಮಾಡಿದ್ದಾರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅನ್ನುವಂತಹ ಒಂದು ಆಪ್ಷನ್ನು। ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ। ನೋಡಿ ಇಲ್ಲಿ ಓಪನ್ ಆಗಿದೆ। ಇಲ್ಲಿ ಕೆಲವು ಮಾಹಿತಿಗಳು ಫ್ರೀಸ್ ಆಗಿದೆ। ಇಲ್ಲಿ ಜಸ್ಟ್ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಆಪ್ಷನ್ ಮಾತ್ರ ಓಪನ್ ಇದೆ। ಇಲ್ಲಿ ಕ್ಲಾಸ್ ವೈಸ್ ನಾವೇನು ಮಾಡಬೇಕು, ವಿದ್ಯಾರ್ಥಿಗಳನ್ನು ಮುಂದಿನ ಒಂದು ಕ್ಲಾಸ್ಗೆ ಅಡ್ಮಿಟ್ ಮಾಡಬೇಕಾಗುತ್ತೆ। ಈಗ ನಾನು ನೋಡಿ ಇಲ್ಲಿ ಕ್ಲಾಸನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಒಂದನೇ ಕ್ಲಾಸ್ ಸರ್ಚ್ ಕೊಡ್ತಾ ಇದ್ದೀನಿ। ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಓಪನ್ ಆಗಿದೆ। ಇಲ್ಲಿ ಸೀರಿಯಲ್ ನಂಬರ್ ಇದೆ, ಎನ್ರೋಲ್ಮೆಂಟ್ ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ಇದೆ, ಅಡ್ಮಿಟ್ ಟು ನೋಡಿ ಸೆಕೆಂಡ್ ಸ್ಟ್ಯಾಂಡರ್ಡ್, 2020-21 ಫಸ್ಟ್ ಸ್ಟ್ಯಾಂಡರ್ಡ್, ಈಗ 2021-22 ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ನಾನು ಇದನ್ನು ಮಗುವನ್ನು ಅಡ್ಮಿಟ್ ಮಾಡಬೇಕು। ಈಗ ಅಡ್ಮಿಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ। ಸರ್ವರ್ ಸ್ವಲ್ಪ ಸ್ಲೋ ಇದೆ. ಇಲ್ಲಿ ನೋಡಿ ಸೆಕ್ಷನ್, ಇಲ್ಲಿ ಕೆಲವು ಮಾಹಿತಿಗಳನ್ನು ಪುನಃ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಮಗುವಿನ ಒಂದು ಪ್ರೊಫೈಲ್ ಓಪನ್ ಆಗಿದೆ ಇಲ್ಲಿ, ಇಲ್ಲಿ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲ್ಯಾಂಗ್ವೇಜ್ ಗ್ರೂಪು ಪರ್ಫೆಕ್ಟಾಗಿ ಹಾಕ್ಬೇಕು. ಇಲ್ಲಿ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಆಗಿರೋದ್ರಿಂದ ನಾನು ಲ್ಯಾಂಗ್ವೇಜ್ ಗ್ರೂಪು ಸರಿಯಾಗಿ ಹಾಕ್ತಾ ಇದ್ದೀನಿ. ಲ್ಯಾಂಗ್ವೇಜ್ ಗ್ರೂಪನ್ನು ಸರಿಯಾಗಿ ಹಾಕಿದ ನಂತರ ಏನಾದರೂ ಮಾಹಿತಿಗಳು ಇಲ್ಲಿ ಕೊಟ್ಟಿರೋ ಮಾಹಿತಿ ನೋಡಿ, ಡೇಟ್ ಆಫ್ ಬರ್ತ್ ಕರೆಕ್ಷನ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಡೇಟ್ ಆಫ್ ಬರ್ತನ್ನು ಕರೆಕ್ಷನ್ ಮಾಡ್ಕೋಬೋದು ಬೇಕಂದರೆ. ಇನ್ನು ಕ್ಯಾಸ್ಟು ಎಲ್ಲ ಮಾಹಿತಿ ಮತ್ತು ಏನು ಉಳಿದಂತೆ ಅಡ್ರೆಸ್ ಮಾಹಿತಿ ಎಲ್ಲವನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಷ್ಟೇ ಸರಿ ಆದ ನಂತರ ನೀವೇನು ಮಾಡಬೇಕು, ಸಬ್ಮಿಟನ್ನು ಕೊಡಬೇಕು. ನೋಡಿ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ ಯಶೋಧ AH ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತಾ ಇದೆ. ಈ ರೀತಿಯಲ್ಲಿ ಪ್ರತಿ ವಿದ್ಯಾರ್ಥಿಯನ್ನು ಇಂಡಿವಿಜುವಲ್ ಮಾಡಬೇಕಿಲ್ಲಿ. ಬಲ್ಕಾಗಿ ನಾವು ಆಕ್ಷನ್ನ ಮಾಡಲಿಕ್ಕೆ ಬರೋದಿಲ್ಲ. ಇಂಡಿವಿಜುವಲ್ ಆಗಿ ವಿದ್ಯಾರ್ಥಿಗಳನ್ನು ನಾವೇನು ಮಾಡಬೇಕು, ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನೆಕ್ಸ್ಟ್ ಅದೇ ರೀತಿಯಲ್ಲಿ ನೆಕ್ಸ್ಟ್ ಇಲ್ಲಿ ಕ್ಲಾಸನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ. ಸೆಕೆಂಡ್ ಸ್ಟ್ಯಾಂಡರ್ಡು ಸರ್ಚ್ ಕೊಡ್ತೀನಿ.
ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ ಬಂದಿದೆ ನೋಡಿ, ಈ ಮಕ್ಕಳನ್ನ ತರ್ಡ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಟ್ ಮಾಡಬೇಕು. ನಾನು ಇನ್ನೊಂದು ಮಗುವನ್ನು ತಗೊಳ್ತೀನಿ. ನೋಡಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಟು ತರ್ಡ್ ಸ್ಟ್ಯಾಂಡರ್ಡ್ ಮಗು ಓಪನ್ ಆಗಿದೆ. ಎಗೇನ್ ಇಲ್ಲಿ ನೋಡಿ, ಸೆಕ್ಷನ್ ಅಪ್ಡೇಟ್ ಮಾಡಬೇಕು, ಮತ್ತು ಮೀಡಿಯಮನ್ನು ಲ್ಯಾಂಗ್ವೇಜ್ ಗ್ರೂಪನ್ನು ಅಪ್ಡೇಟ್ ಮಾಡಬೇಕು, ಕರೆಕ್ಷನ್ಗಳನ್ನು ಮಾಡಿ ನಂತರ ಏನು ಮಾಡಬೇಕು, ಸಬ್ಮಿಟನ್ನು ಕೊಡಬೇಕು. ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮಾಡಿ. ನೋಡಿ, ಈ ಮಗು ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳನ್ನು ನೋಡಿ, ಇಲ್ಲಿ ಎರಡು ಮಕ್ಕಳು, ಮೂರು ಮಕ್ಕಳಿತ್ತು, ಈ ಥರ ಪ್ರತಿ ಎಲ್ಲ ವಿದ್ಯಾರ್ಥಿಗಳನ್ನು ಇಂಡಿವಿಜುವಲಿ ನಾವು ಏನು ಮಾಡಬೇಕು, ಅಡ್ಮಿಟ್ ಮಾಡ್ಕೋಬೇಕಾಗುತ್ತೆ. ಪ್ರತಿ ನೋಡಿ, ಇಲ್ಲಿರುವಂಥ ಎಲ್ಲ ಕ್ಲಾಸ್ ವೈಸ್ ಅಪ್ ಟು ಹೈಯರ್, ಇದು ಫಿಫ್ತನ್ನು ಬಿಟ್ಟು, ಯಾಕೆಂದರೆ ಇದು ಎಕ್ಸಿಟ್ ಕ್ಲಾಸ್ ಆಗಿದೆ. ಹಾಗಾಗಿ ಒನ್ ಟು ಫೋರ್ತ್ ಎಲ್ಲ ವಿದ್ಯಾರ್ಥಿಗಳನ್ನು ಇಂಡಿವಿಜುವಲ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಇದೊಂದು HPSR. HPSಲ್ಲಿ 5ರಿಂದ 7ಕ್ಕೆ ಮಾಡಬೇಕು, 5th ಸ್ಟ್ಯಾಂಡರ್ಡ್ ಟು 6th ಸ್ಟ್ಯಾಂಡರ್ಡ್ ಮಾಡಬೇಕಾದ್ರೆ ಲ್ಯಾಂಗ್ವೇಜ್ ಗ್ರೂಪನ್ನು ಸರಿಯಾಗಿ ಅಸೈನ್ ಮಾಡಿ. ಯಾಕೆಂದರೆ ಲ್ಯಾಂಗ್ವೇಜ್ ಗ್ರೂಪ್ಸು ಚೇಂಜಸ್ ಆಗುತ್ತೆ, ಯಾವಾಗ 5th ಸ್ಟ್ಯಾಂಡರ್ಡ್ ಟು 6th ಸ್ಟ್ಯಾಂಡರ್ಡ್ ಹೋದಾಗ ಲ್ಯಾಂಗ್ವೇಜ್ ಗ್ರೂಪ್ಗಳು ಚೇಂಜಸ್ ಆಗೋದ್ರಿಂದ ಅದನ್ನು ಗಮನ ಹರಿಸಿ ಅದನ್ನು ನೀವು ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ವಿದ್ಯಾರ್ಥಿಗಳನ್ನು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಪ್ರಮೋಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.